ನಾನು ದರ್ಶನ್ ಅಭಿಮಾನಿ. ಬೆಳಿಗ್ಗೆ 8:30 ಬಂದೆ. ಇಲ್ಲಿ ಯಾರು ಜನನೇ ಇಲ್ಲ. ನಮ್ಮ ಬಾಸು ಜೈಲಲ್ಲಿರೋದು ನೋಡಿ ತುಂಬ ಬೇಜಾರಾಗ್ತದೆ. ಜಲ್ದಿ ಹೊರಗಡೆ ಬರಲಿ ಅಂತ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊಂತೀನಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ. ಯಾರು ಜನ ಬರದೇ ಇರೋದು ನೋಡಿ ತುಂಬ ಬೇಜಾರಾಗ್ತಾಯಿದೆ. ಜಲ್ದಿ ಬಾಸ್ ಹೊರಗಡೆ ಬರಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಎಲ್ಲಿಂದ ಬಂದಿರೋದು? ನಾವು ಸಿಂಗ್ಸಂದ್ರ. ಆ್ಯಕ್ಚುಲಿ ನಾನು ವಿಜಿನೆಟ್ ಸಿಸ್ಟಮಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡೋದು. ಕೆಲಸ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಬಂದೆ ಇಲ್ಲಿಗೆ. ಜನ ಬರದೇ ಇರೋದು ನೋಡಿ ತುಂಬ ಬೇಜಾರಾಗ್ತದೆ. ಜಲ್ದಿ ಬರಲಿ ಹೊರಗಡೆ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ. ಅದು ಏನು ಮಾಡೋಕ್ಕಾಗಲ್ಲ ಸರ್, ತುಂಬ ಕೆಲಸಗಳಿರುತ್ತೆ, ಅದೆಲ್ಲ ಇರುತ್ತೆ. ಯಾರಿಗೂ ಏನು ಬೇರೆ ಥರ ಹೇಳೋಕ್ಕೂ ಆಗಲ್ಲ. ಬರ್ತಾರೆ, ಎಲ್ಲರೂ ಬರ್ತಾರೆ. ನಂಗೆ ತುಂಬ ಬೇಜಾರಾಗಿದೆ ಸರ್. 8:30 ಬಂದು ಜನ ಯಾರೂ ಇಲ್ಲ. ಜನ ಬಂದಿರೆ ಸ್ವಲ್ಪ ಸಪೋರ್ಟ್ ಇರೋದು. ಆದರೆ ಫೇಸ್ಬುಕ್ಕಲ್ಲೆಲ್ಲ ಒಳ್ಳೆ ಸಪೋರ್ಟ್ ಇದೆ. ನಮ್ಮ ಬಾಸ್ಗೆ ಒಳ್ಳೆ ಇದಿದೆ. ಚೆನ್ನಾಗಿ ಅವರು ಹೊರಗಡೆ ಬಂದೇ ಬರ್ತಾರೆ ಅಂತ ನನಗೆ. ಆದರೆ ಬಳ್ಳಾರಿಲಿ ಅವರು ಬರ್ತಾಯಿರೋ ಇದು ಕಷ್ಟ ನೋಡಿ ತುಂಬ ಬೇಜಾರಾಗ್ತಾಯಿದೆ. ಅವರು ಚೆನ್ನಾಗಿರಲಿ, ಒಳ್ಳೆ ಮನುಷ್ಯ, ದಾನ ಧರ್ಮ ಮಾಡಿದ್ದಾರೆ. ಅವ್ರು ಹೊರಗಡೆ ಬಂದರೆ ಒಂದು 500-600 ಜನಕ್ಕೆ ಕೆಲಸ ಸಿಗುತ್ತೆ. ಒಂದು ಫಿಲಮ್ ಮಾಡಿದ್ರೆ 500-600 ಜನ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಏನೋ ಬ್ಯಾಡ್ ಟೈಮ್ ಆಗಿದೆ, ಅದೆಲ್ಲ ಸರಿಯಾಗಿ ಹೊರಗಡೆ ಬರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ.